ಕುಮಾರ್ ಅಂತ ಬೆಂಗಳೂರಿಂದ ಕರೆ ಮಾಡಿದ್ರೆ. ಕುಮಾರ್ ನಮಸ್ತೆ, ತಮ್ಮ ಸಮಸ್ಯೆ ಏನಿದೆ ಹಲೋ ಮಾತಾಡಿ ಕುಮಾರ್. ಹೇಳಿ ಕುಮಾರ್. ಹಲೋ ಹಲೋ ಹೇಳಿ ಮಾತಾಡಿ. ಸರ್ ನಮ್ಮ ಹೆಸರು ಕುಮಾರ್ ಅಂತ ಹೇಳಿ. ಸರಿ, ಅಸ್ತಮೈತನ ಮಾಡ್ಕೊಳ್ಳೋದ್ರಿಂದ ಒಂದು ದಿನಕ್ಕೆ ಮೂರು ಬಾರಿ ಮಾಡ್ಕೊಳ್ಳೋದ್ರಿಂದ ಏನಾದ್ರು ಸಮಸ್ಯೆ ಆಯ್ತಾ? ಈಗ ತಾನೇ ಇದೇ ಪ್ರಶ್ನೆಗೆ ಉತ್ತರ ಕೊಟ್ಟೆ. ಅತಿಯಾಗಿ ಅಸ್ತಮೈತನ ಮಾಡ್ಕೊಳ್ಳೋದ್ರಿಂದ ಶಿಶ್ನುವಿಗೆ ಸಾಕಷ್ಟು ಡ್ಯಾಮೇಜ್ ಆಗೋ ಚಾನ್ಸ್ ಇದೆ, ಹಾನಿ ಆಗೋ ಚಾನ್ಸ್ ಇದೆ. ಉಜ್ಜಿ ಉಜ್ಜಿ ಏನಾಗುತ್ತೆ, ನರಗಳು ವೀಕ್ ಆಗೋ ಚಾನ್ಸ್ ಇದೆ. ಕೆಲವಾರು ಸಾರಿ ನರಗಳು ಕಟ್ಟಾಗೋ ಚಾನ್ಸಸ್ ಕೂಡ ಇದೆ. ಮುಂದಕ್ಕೆ ಎರೆಕ್ಟೈಲ್ ಡಿಸ್ಫಂಕ್ಷನ್, ನಿಮಿರಿಕೆ ದೋಷ ಬರ್ಬೋದು. ಜೊತೆಗೆ ಹೆಚ್ಚು ಉಜ್ಜಿ ಉಜ್ಜಿ ಅಲ್ಲಿ ರಕ್ತ ಹೆಪ್ಪುಗಟ್ಟಿ ರಕ್ತ ನಳಿಕೆಗಳು ಕಟ್ಟಿ ಹೋಗಿ ಶಿಶ್ನು ಚಿಕ್ಕದಾಗೋ ಸಾಧ್ಯತೆ ಇದೆ. ಜಾಸ್ತಿ ಹಾರ್ಮೋನ್ಗಳು ರಿಲೀಸ್ ಆಗಿ ಆಗಿ ಕಡೆಗೆ ಹಾರ್ಮೋನ್ ಉತ್ಪಾದನೆ ಕಡಿಮೆ ಆಗೋ ಚಾನ್ಸ್ ಇದೆ. ಏಕೆಂದರೆ ಹೆಚ್ಚೆಚ್ಚು ಟೆಸ್ಟೋಸ್ಟಿರೋನ್ ರಿಲೀಸ್ ಆಗ್ತಾ ಆಗ್ತಾ ಏನಾಗುತ್ತೆ, ಅಡ್ರಿನಲಿನ್ಗಳು ಮತ್ತು ಟೆಸ್ಟೋಸ್ಟಿರೋನ್ ಉತ್ಪಾದನೆ ಮಾಡುವ ಗ್ರಂಥಿಗಳು ಸೌದೋಗಿ ಉತ್ಪಾದನೆ ಕಡಿಮೆ ಆಗೋ ಸಾಧ್ಯತೆ ಇದೆ. ಅಂದರೆ ನೀವು ಯಾವುದೇ ಒಂದು ವಸ್ತುನ ಅತಿಯಾಗಿ ಬಳಸಿದಾಗ ಏನಾಗುತ್ತೆ, ಅದು ಸೌದೋಗಿ ಸಂಪೂರ್ಣವಾಗಿ ಕುಬ್ಜಾಗ ಸಾಧ್ಯತೆ ಇದೆ. ಆದ್ದರಿಂದ ನಿಮಿರಿಕೆ ದೋಷ ಉಂಟಾಗ್ಬೋದು, ಶಿಶ್ನು ಚಿಕ್ಕದಾಗ್ಬೋದು, ಡೊಂಕಾಗ್ಬೋದು. ಒಂದೇ ಕಡೆ ಉಜ್ಜಿ ಏನಾಗುತ್ತೆ, ಅಸ್ತಮೈತನ ಮಾಡ್ಕೊಳ್ಳೋವಂತಹ ವ್ಯಕ್ತಿಗಳು ಯಾವುದಾದ್ರೂ ಒಂದು ಆ್ಯಂಗಲಲ್ಲೇ ಇಟ್ಟು ಶಿಶ್ನೂ ಉಜ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಒಂದೇ ಒಂದು ಆ್ಯಂಗಲಲ್ಲಿ ಅದು ಏಟು ಬಿದ್ದು ಬಿದ್ದು ಅದು ಮುಂದಕ್ಕೆ ಡೊಂಕಾಗೋ ಚಾನ್ಸಸ್ ಇದೆ. ಫೈಬ್ರೋಸಿಸ್ ಆಗುತ್ತೆ, ಕ್ಯಾಲ್ಸಿಫಿಕೇಶನ್ಸ್ ಆಗುತ್ತೆ, ಪ್ಲೇಕ್ಸ್ ಆಗುತ್ತೆ, ಪೈರೋನಿಸ್ ಡಿಸೀಸ್ ಅನ್ನೋ ಒಂದು ಕಾಯಿಲೆ ಉಂಟಾಗುತ್ತೆ. ಅದರಿಂದ ಅತಿಯಾಗಿ ಜಾಸ್ತಿ ಶಿಶ್ನು ಅಸ್ತಮೈತನ ಮಾಡ್ಕೊಳ್ಳೋದು ಒಳ್ಳೇದಲ್ಲ. ಓಕೆ ಕುಮಾರ್ ಅವರೇ, ಕನ್ನಡಕ್ಕೆ ಧನ್ಯವಾದ.